ಸ್ವಚ್ಛ ಬೆಂಗಳೂರು ಸ್ವಚ್ಛ ನಗರ ಅಭಿಯಾನವನ್ನು ಆಮ್ ಆದ್ಮಿ ಪಕ್ಷದಿಂದ ಆಯೋಜಿಸಲಾಗಿದ್ದು, ಪೊರಕೆಯೇ ಪರಿಹಾರ ಸ್ವಚ್ಛ ಬೆಂಗಳೂರು ಅಭಿಯಾನವನ್ನು ನಡೆಸಿತ್ತು. ಎಪಿಪಿ ಪರಿವಾರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಯನ್ನು ನಡೆಸಲಾಯಿತು. ಸಾಂಕೇತಿಕ ಕಾರ್ಯಕ್ರಮಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ 500 ಜನ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಸಂದರ್ಭ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಆಕಾಂಕ್ಷಿಯಾದ ಶ್ರೀಯುತ ಗಂಗಾಬೈಲಪ್ಪ ಅವರು, ತಾಲೂಕು ಅಧ್ಯಕ್ಷರಾದ ನಂಜುಂಡಯ್ಯ ಅವರು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಇಮ್ರಾನ್ ಇಸಾಕ್, ರಾಮಕೃಷ್ಣಯ್ಯ, ಮುನಿ ಆಂಜನಪ್ಪ, ನಾಗೇಶ್ ನಾಗರಾಜ್, ಮೌಲಿ ಮತ್ತು ಇನ್ನು ನೂರಾರು ಜನ ಕಾರ್ಯಕರ್ತರು ಪದಾಧಿಕಾರಿಗಳು ಭಾಗವಹಿಸಿದ್ರು. ವರದಿ ಅಮೃತ ಜಯರಾಮ್, ನೆಲಮಂಗಲ, ಜೈವಿಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸ್ವಚ್ಛ ಬೆಂಗಳೂರು ಸ್ವಚ್ಛ ನಗರ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮತ್ತು ಬೆಂಗಳೂರು ನಗರದಿಂದ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಿಂದ ಕೆಲವು ನಮ್ಮ ಲೀಡರ್ಸ್ ಮಾತ್ರ ನಾವು ನೆಲಮಂಗಲದಿಂದ ಹೋಗಬೇಕು ಅಂತೇಳಿ ನಮಗೆ ಒಂದು ಆದೇಶ ಇದೆ. ಎಲ್ಲ ಹೋಬಳಿ ಮಟ್ಟದ ಲೀಡರ್ಗಳು, ತಾಲೂಕು ಮಟ್ಟದ ಲೀಡರ್ಗಳು, ಏನು ಪದಾಧಿಕಾರಿಗಳನ್ನು ಇವತ್ತು ನಾವು ಬೆಂಗಳೂರು ನಗರಕ್ಕೆ ಹೋಗ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ತಾಲೂಕಿನ ಪದಾಧಿಕಾರಿಗಳು, ತಾಲೂಕಿನ ಅಧ್ಯಕ್ಷರು ಹಾಗೂ ಹೋಬಳಿ ಅಧ್ಯಕ್ಷರು, ಕಾರ್ಯಕರ್ತರು ಇವರೆಲ್ಲರೂ ಕೂಡ ಜೊತೆಗೂಡಿ ನಾವು ಈಗಾಗಲೇ ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಇದೆ. ಅದಕ್ಕಾಗಿ ನಾವು ನೆಲಮಂಗಲದ ಆಮ್ ಆದ್ಮಿ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಈ ದಿನ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ನಾವು ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡಿದ್ವಿ. ಒಂದು 500 ಜನ ನಾವು ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ನಾವು ಅಲ್ಲಿ ಸೇರ್ಕೊಳ್ತಾ ಇದ್ದೀವಿ. ಹೌದು ಹೌದು, 6-7 ಬಸ್ಗಳು ಇವತ್ತು ನಾವು ನೆಲಮಂಗಲದಿಂದ ಹೊರಡ್ತಾ ಇದ್ದೀವಿ.